ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಜಿಲ್ಲೆ ರಾಯಚೂರು ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಕತೆ ಕ್ಷೇತ್ರ ಇಲ್ಲಿ ಮೂರು ಪಕ್ಷಗಳು ಪ್ರಬಲ ಜೆಡಿಎಸ್ ಕಾಂಗ್ರೆಸ್ ಪ್ರಬಲ ಬಿಜೆಪಿ ಪ್ರಬಲವಾದಂತಹ ಪೈಪೋಟಿ ಕೊಡ್ತಿದೆ ಬೆಳವಣಿಗೆಯಲ್ಲಿ ಬಿವಿ ನಾಯಕ್ ಮಾಜಿ ಸಂಸದರು ಬಿಜೆಪಿ ಸೇರ್ಕೊಂಡು ಮಾನ್ವಿನ ಕಂಟೆಸ್ಟ್ ಮಾಡಿದ್ದಾರೆ ಪಕ್ಷಾಂತರದಲ್ಲಿ ಲೆಕ್ಕಾಚಾರ ಇಲ್ಲೂ ಕೂಡ ಬಹಳ ಇದೆ ಮೊದಲ ಕ್ಷೇತ್ರ ರಾಯಚೂರು ಗ್ರಾಮೀಣ ಕ್ಷೇತ್ರ ಎಸ್ ರಾಯಚೂರು ಗ್ರಾಮೀಣ ಬಿಜೆಪಿಯಿಂದ ತಿಪ್ಪುರಾಜ್ ಹವಾಲ್ದಾರ್ ಕಾಂಗ್ರೆಸ್ ಇಂದ ಬಸನಗೌಡ ದದ್ದಲ್ ಇಂದ ಸಣ್ಣ ನರಸಿಂಹ ನಾಯಕ್ ಸ್ಪರ್ಧೆಯಲ್ಲಿ ಗ್ರಾಮೀಣದಲ್ಲಿ ಹ್ಮ್ ಸೊ ಇಲ್ಲೇನು ಅಲ್ಲಿ ಶಾಸಕ ಬಸನಗೌಡ ದದ್ದಲ್ ಕಾಂಗ್ರೆಸ್ ಇಂದ ಅವ್ರು ಆರಾಮಾಗಿದ್ದೀವಿ ಅಂತಂದಿದ್ರು ಬಟ್ ತಿಪ್ಪ ಜವಾಲ್ದಾರ್ ಹವಾ ಒಂದಷ್ಟು ಜಾಸ್ತಿ ಮಾಡ್ಕೋತಾ ಇದ್ದಾರೆ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಇದೆ ಒಂದಷ್ಟು ಟಿಕೆಟ್ ಜಿಲ್ಲೆಯಲ್ಲಿ ಬೇರೆ ಕಡೆ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಈ ಕ್ಷೇತ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಕಾಂಗ್ರೆಸ್ ಮೇಲೆ ನೋಡಬೇಕು ವರ್ಸಸ್ ಫೈಟ್ ಇದೆ ಇಲ್ಲಿ ವರ್ಸಸ್ ಫೈಟ್ ಇದೆ ಏನ್ ಬೇಕಾದ್ರೂ ಆಗ್ಬಹುದು ಈ ಕ್ಷೇತ್ರದಲ್ಲಿ